ಅವರಿಗೆ ಸಮಿತಿ ಸದಸ್ಯರನ್ನು ಧನ್ಯವಾದ ಇಷ್ಟಪಡ್ತೇನೆ. ಅಲ್ಲಿ ನಮ್ಮ ಹಣ ಕ್ಷೇಮ ನಿಧಿ ಹಾಗೂ ನಿರುಪ ಠೇವಣಿ ಹಾಗೂ ಇತರೆ ಸಹಕಾರ ಸಂಸ್ಥೆ ಪಾಲು ಹಾಗೂ ನಿರುಪ ಠೇವಣಿ ರೂಪದಲ್ಲಿ ಒಟ್ಟು 485.37 ಲಕ್ಷ ಠೇವಣಿಗಳನ್ನು ನಾವು ಮಾಡಲಾಗಿದೆ. ಸದಸ್ಯರ ಅವಸರಗಳಿಗಾಗಿ ಕೆಸಿಸಿ ಫಸಲು ಸಾಲ ಸೇರಿ 2022-23 ಸಾಲಿನಲ್ಲಿ 1,738.28 ಲಕ್ಷಗಳ ಸಾಲ ಸದಸ್ಯರಿಗೆ ವಿತರಿಸಿದೆ. ವಿಶೇಷತೆ ಎಲ್ಲಿ ಇಲ್ಲದಂತ ಒಂದು ಸಾಲ ಕೊಡುವ ಪದ್ಧತಿಯನ್ನು ನಾವು ಇಟ್ಕೊಂಡಿದ್ದೇವೆ. ಉದಾಹರಣೆಗೆ ವಿದ್ಯಾಭ್ಯಾಸ ಸಾಲ ರೈತರ ಮಕ್ಕಳಿಗೆ, ಆಸಾಮಿ ಸಾಲ, ವಾಹನ ಸಾಲ, ವ್ಯಾಪಾರಾಭಿವೃದ್ಧಿ ಸಾಲ, ಈ ರೀತಿಯ ಎಲ್ಲ ಸಾಲಗಳನ್ನು ಜೊತೆಗೆ ಈಗ ಸರ್ಕಾರ ಹೇಳಿದ ರೀತಿಯಲ್ಲಿ 0% ಅಲ್ಲಿ 3 ಲಕ್ಷ ಸಾಲ ಇದನ್ನೆಲ್ಲ ಕೊಡ್ತಾ ಇದ್ವಿ. ಹೆಚ್ಚಿಗೆ ನಾವು ಹೆಚ್ಚಿಗೆ ಕೊಡ್ತಾ ಇದ್ರೆ ಜಾಮೀನು ಸಾಲ. ಅಂದ್ರೆ ಈಗಿನ ಪರಿಸ್ಥಿತಿಯಲ್ಲಿ ನೀವು ಸರ್ಕಾರ ಲೋನ್ ಕೊಡೋದ್ರ ಸಮೇತ ಸಾಲ ಬರುತ್ತೆ, ಅಂದ್ರೆ ಕೆಲವೊಮ್ಮೆ ಜಾಮೀನು ಸಾಲ ಕೊಡ್ತಾರೆ, ಗೊಬ್ಬರ ಸಾಲಕ್ಕೆ ಕೊಡ್ತಾರೆ. ಈ ರೀತಿಯೆಲ್ಲ ಸಾಲಗಳನ್ನು ಕೊಟ್ಟ ಕಾರಣ ನಮ್ಮ ಸಹಕಾರ ಸಂಘ ಇಷ್ಟು ಅಭಿವೃದ್ಧಿಗೆ ಒಂದು ಸಾಧ್ಯವಾಗುತ್ತೆ. ಸಂಘವು ನಮ್ಮಲ್ಲಿ ಎಲ್ಲ ಅಂದ್ರೆ ಉದಾಹರಣೆಗೆ ಕೊಡಗು ಜಿಲ್ಲೆಯಲ್ಲಿ ನಮ್ಮ ಸಹಕಾರ ಸಂಘದಿಂದ ಕೊಡಗು ಜಿಲ್ಲೆಯಿಂದ ಬಂದು ನಮ್ಮ ಸಹಕಾರ ಸಂಘದಿಂದ ಗೊಬ್ಬರವನ್ನು ತಗೊಳ್ತಾರೆ. ಯಾಕೆಂದ್ರೆ ನಾವು ಎಲ್ಲ ಸಹಕಾರ ಕಂಪನಿಗಳಲ್ಲಿ ನಮ್ಮ ಬಿಸಿನೆಸ್ ಅನ್ನು ಮಾಡಿಸಿಕೊಂಡಿದ್ದೇವೆ. ಸುಪಾಲವನ್ನು ಬಿಟ್ಟು ಎಲ್ಲಾ ಗೊಬ್ಬರಗಳು ನಮ್ಮಲ್ಲೇ ಸಿಗ್ತದೆ. ರೈತರಿಗೆ ಸ್ವರ್ಧಾತ್ಮಕ ಸಿಮೆಂಟು, ಹತ್ಯಾರು, ಅದೇ ಕ್ರಿಮಿನಾಶಕ ಪ್ರತಿಯೊಂದು ಕೊಡುವಂತಹ ಕೆಲಸವನ್ನು ನಮ್ಮ ಸಹಕಾರ ಸಂಘ ಮಾಡ್ತಾ ಇದೆ. ಅದರಿಂದ ನಮಗೆ ಈ ವರ್ಷ 17.14 ಲಕ್ಷ ವ್ಯಾಪಾರ ಲಾಭ ಆಗಿದೆ. ಇಲ್ಲಿ ನಮ್ಮ ಲಾಭ ಅಂಶ ಕಳೆದ ವರ್ಷಕ್ಕಿಂತ ಸ್ವಲ್ಪ ಕಡಿಮೆ ಆಗಿದೆ. ಯಾವುದೇ ಬಿಸ್ನೆಸ್ ನಲ್ಲಿ ಕಾರಣ ಇಷ್ಟೇ, ಕಳೆದ ಸಾಲಿನಲ್ಲಿ ಗೊಬ್ಬರ ಸಿಗಲಿಲ್ಲ ನಮಗೆ ಆ ಸಮಯಕ್ಕೆ ಸರಿಯಾಗಿ. ಆ ಸಮಯಕ್ಕೆ ಸರಿಯಾಗಿ ಸ್ವಲ್ಪ ಗೊಬ್ಬರ ಸಿಕ್ಕಿದ್ರೆ ನಮ್ಗೆ ಇನ್ನೂ ಸ್ವಲ್ಪ ಲಾಭ ಬರ್ತಾ ಇತ್ತು. ಅಂದ್ರೆ ನಮಗೊಂದು 25-30 ಲಕ್ಷ ಲಾಭ ಬರ್ತದ್ರಿಂದ ಆ ಗೊಬ್ಬರ ವ್ಯವಹಾರದಲ್ಲಿ ನಾವು ತಿಳ್ಕೊಂಡಿದ್ದು ಅದು ನಮಗೆ ಕಡ್ತಾ ಇದೆ. ಸಂಘವು 2021 ಸಾಲಿನಲ್ಲಿ ಒಟ್ಟು 2,267.77 ಲಕ್ಷಗಳ ವಹಿವಾಟು ನಡೆಸಿದ್ದು ನಿವ್ವಳ ಲಾಭವಾಗಿ ಆಗಲೇ ನಾನು ಹೇಳಿದಾಗೆ 51.42 ಲಕ್ಷ ನಮಗೆ ಲಾಭ ಬಂದಿದೆ. ಅದಕ್ಕೆ ನಮ್ಮ ರೈತರಿಗೆ ಕೇವಲ ಈ ಸಂದರ್ಭದಲ್ಲಿ ಅಭಿನಂದನೆ ಹೇಳಿದ ಸಮೇತ ನಾನು ಇಚ್ಛೆ ಪಡ್ತಾ ಇದ್ದೀನಿ.